ಪೂರ್ಣ. ಇಷ್ಟೊಂದು ಸುಖಮಯವಾದ ಸಂದರ್ಭದಲ್ಲಿ ಈ ಶುಭ ಮಿಲನದ ಸುಧ ಸಂದರ್ಭಕ್ಕಾಗಿ ಏನಾದರೂ ಒಂದು ಸಿಹಿ ಮುತ್ತು ಇವತ್ತು ನಮ್ಮ ಮದುವೆ ಆದಿನ ಕಣೆ. ಜೊತೆಗೆ ನನ್ನ ಪ್ರೀತಿಯ ತಮ್ಮ ತಂಗಿ ಬರೋಕ್ ಮುಂಚಿತವಾಗಿ ಏನಾದ್ರೂ ಒಂದ್ ಕೊಡ್ತೀಯೇನೋ ಅಂತ ಕೇಳದೆ. ಇನ್ನೇನೋ ನನ್ನ ತಮ್ಮ ತಂಗಿ ಬರೋ ಅಂತ ಆಯ್ತು. ಹಾಗಾಗಿ ಒಂದೇ ಒಂದ್ಸರಿ ಏನು ಗೊತ್ತಿಲ್ಲ ಈಗ ಅಣ್ಣ, ಅದಕ್ಕೆ ನಿಮ್ಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊ ಬಂದೀವಿ. ನಮ್ಗೆ ಆಶೀರ್ವಾದ ಮಾಡಿ ಅಣ್ಣ. ಏ ಆ ದೇವ್ರು ನಿಮ್ಗೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಕೊಟ್ಟು ಸುಖ ಕಾಡ್ಲಿ ಹೇಳ್ರಪ್ಪ. ಅಮ್ಮ ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮ ಅಪ್ಪನ ಪ್ರೀತಿನ ನೀವು ಕೊಟ್ಟು ಆ ಪ್ರೀತಿ ಕೊರಗಣ ನೀವು ನೀಡ್ತಿದ್ದೀರಾ. ಈಗ ನೀವೇ ನಮಗೆ ತಾಯಿ ತಂದೆ. ದೊಡ್ಡೊಳಗೆ ಬೆಳೆದ್ಬಿಟ್ಟೆ ನೀನು, ಮಾತೆಲ್ಲ ಆಡಿದ್ರೆ ಚೆನ್ನಾಗಿರಲ್ಲ ನೋಡು. ಸರಸಲ್ಲ ಅದಕ್ಕೆ ಯಾವ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ, ಪುಣ್ಯ ಕೋಟಿಯಂತೆ ನನ್ನ ಬಾಳಲ್ಲಿ ಬೆಳಕಾಗ್ ಬಂದ್ರಿ. ನನ್ನ ಕೇಳ್ದಂಗೆಲ್ಲ ತಕ್ಕೊಂಡ್ರಿ. ನನ್ನ ಈ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಮಾಡಿದ್ರಿ. ಒಂದು ವೇಳೆ ನನ್ನ ತಂದೆ ತಾಯಿ ಬದುಕಿದ್ರು ಸಹ ಇಷ್ಟು ಪುಣ್ಯವಂತರಾಗಿ ನಾನು ಬದುಕಿದ್ನೋ ಇಲ್ವೋ ಗೊತ್ತಿಲ್ಲ, ಇಷ್ಟು ಸುಖವಾಗಿ ನಾನು ಬೆಳೀತಿದ್ನೋ ಗೊತ್ತಿಲ್ಲ. ನಿಮ್ಮನ್ನ ಅಣ್ಣಾತಿಗೆ ರೂಪದಲ್ಲಿ ತಂದೆ ತಾಯಿ ರೂಪದಲ್ಲಿ ಕೊಟ್ಟಿರುವಂತ ಆ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಧಣ್ಣ. ನಿಮ್ಮಂತ ತಮ್ಮಂದಿರನ್ನ ಪಡೆದ ನಾನೇ ಧನ್ಯವಾದ ಕಣ. ಲೋ ಸಾಗರ, ನೀನ್ಯಾಕೋ ಈ ರೀತಿ ಫೀಲಿಂಗ್ ಮಾಡ್ಕೊಳ್ತೀವಿ? ನೀನು ಕೂಡ ಈ ಮನೆ ಮಗನ ಅಲ್ವೇನ ಪೂರ್ಣ? ಪೂರ್ಣ ಸಾಗರ್ ಮಾತಾಡಿ, ಬೇಜಾರ್ ಮನ್ಸಿಗೆ ಬೇಜಾರ್ ಮಾಡ್ಕೋತಿಯ ನೋಡು. ನೀನು ಈ ಬಂಗಾರದ ಗುಡಿಯ ಮಗನೇ ಕಣೋ. ನಾಳೆ ದಿನ ನಾನು ಏನಾದ್ರೂ ಕಣ್ಣು ಮುಚ್ಕೊಂಡ್ರೆ ನನ್ನ ಜೊತೆಗೆ ಬೆಂಕಿ ಇಡ್ಬೇಕಾದ್ರೆ ಆ ರೀತಿ ಎಲ್ಲ ಮಾತಾಡಿ. ಅದಕ್ಕೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ಅದಕ್ಕೆ ಅದನ್ನ ಸಹಿಸೋ ಶಕ್ತಿ ನನ್ನಲ್ಲಿಲ್ಲ. ಅದಕ್ಕೆ ನೀವು ಈ ಬಂಗಾರದ ಗುಡಿಯ ದೇವತೆ, ಅದಕ್ಕೆ ಮುತ್ತೈದೆಯಾಗಿ 100 ವರ್ಷ ಬಾಳಿ ಬದುಕಬೇಕು. ಸಾಗರ್ ಅದಕ್ಕೆ ನಮ್ಮನೆತನ ಅಂದ್ರೆ 10 ಊರಿಗೆ ನ್ಯಾಯ ಹೇಳೋ ಮನೆ. ನಮ್ಮ ಮನೆಯಲ್ಲಿ ಪ್ರೀತಿ ಪ್ರೇಮ ಮಮತೆ ಇರಬೇಕೆ ವಿನಃ ಕತ್ತಲೆಯ ಕಾರ್ ಮೋಡ ಕವಿಬಾರದು. ಯಾವಾಗಲೂ ಬೆಳದಿಂಗಳ ಬೆಳಕಿನಂತೆ ಪ್ರಜ್ವಲಿಸ್ಬೇಕೆ ವಿನಃ ಬೆಳದಿಂಗಳ ಬೆಳಕಿನಂತೆ ಕಾರ್ ಮೋಡ ಕವಿಬಾರದು. ಅದ್ಕೆ ಅಣ್ಣ ಇವತ್ತು ನಿಮ್ಗೆ ಎಂತ ದಿನ ಗೊತ್ತಾ? ಅದ್ಕೆ ನೀವು ಮದುವೆ ದಿನ ಅಂತ ಹೇಳಿ ದೇವಸ್ಥಾನಕ್ ಹೋಗಿ ನಿಮ್ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ಇಲ್ಲಿ ಅದ್ಕೆ ಹಳೆ ವಿಚಾರ ತಗೊಂಡು ನಮ್ ಪ್ರೀತಿಗೆ ಭಂಗ ತರ್ತಾ ಇದ್ದೀರಾ? ಏನಿಲ್ಲ ಕಣ, ಅದೇ ವಿಚಾರವಾಗಿ ಮಾತಾಡಿ ಏಕಾಂತವಾಗಿದ್ವಲ್ಲ ಸ್ವಲ್ಪ ಕಾಲ ಹಾಗೆ. ಸರಿ ಸರಿ ಅಣ್ಣ ಅಣ್ಣ, ಅದ್ಕೆ ತಗೊಳ್ಳಿ. ಯಾರ ಇದೆಲ್ಲ ಏನ್ರು ಇರ್ಲಿ ಅಣ್ಣ, ನಮ್ಮ ಆಸೆ ಅಣ್ಣ. ಅಣ್ಣ ನಮ್ಮ ಆಸೆ ನಿರಾಸೆ ಮಾಡ್ಬೇಡ ಕೇಳಿ ಅಣ್ಣ. ಸಾಗೆ ಬರ ಸಂಕೋಚ ಏನೋ ನನ್ನ ತಮ್ಮ ತಂಗಿ ಕೇಳ್ತಾ ಇದಾರೆ. ಅದಕ್ಕೆ ನೀವು ಅಷ್ಟೇ ತಂಗಿ ಕಣಮ್ಮ ನೀನು. ಏ ನನ್ ತಂಗಿ ಹೇಳದ್ಮೇಲೆ ಮುಗಿಯಿತು, ಆ ಕೆಲ್ಸ ಆಗ್ಲೇಬೇಕು. ಕೈ ಇಟ್ಟು